ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಮ್ಮ ಕರ್ನಾಟಕದ ಫೇಮಸ್ ಡಿಶ್ ಆಗಿರುವಂಥ ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇಲ್ಲಿ ನಾನು ದೋಸೆ ಮಾಡ್ಕೊಳ್ಳೋದಕ್ಕೆ 1.5 ಕಪ್ಪಷ್ಟು ದಪ್ಪ ಅಕ್ಕಿ ಅಂತ ಹೇಳ್ತೀವಲ್ಲ ದೋಸೆ ಅಕ್ಕಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಪಷ್ಟು ಅಕ್ಕಿಗೆ 1 ಕಪ್ಪಷ್ಟು ಉದ್ದಿನ ಬೇಳೆ, ಉದ್ದಿನ ಕಾಳು ಕೂಡ ಯೂಸ್ ಮಾಡ್ಬೋದು. ಹಾಗೆ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ದಪ್ಪ ಅವಲಕ್ಕಿನ ಹಾಕಿ ಇದಕ್ಕೆ ಇದನ್ನು ಮುಳುಗುವಷ್ಟು ನೀರು ಹಾಕಿ ಇದಕ್ಕೆ ಇದನ್ನು ಸುಮಾರು 7 ರಿಂದ 8 ಗಂಟೆ ಅಷ್ಟು ನೆನೆಸ್ಕೊಳ್ಬೇಕು. ನೀವು ನೆನೆಸಿಡಬೇಕು. ಇದನ್ನೊಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. 7-8 ಗಂಟೆ ಆದ ನಂತರ ಅದನ್ನು ನಾರ್ಮಲ್ ನೀವು ದೋಸೆ ಹಿಟ್ಟಿಗೆ ರುಬ್ಬೋ ಥರನೇ ರುಬ್ಬಿ ಫರ್ಮೆಂಟೇಷನ್ಗೆ 7-8 ಗಂಟೆ ಇಟ್ಕೊಳ್ಬೇಕು. ನೋಡಿ, ಈಗ ರುಬ್ಕೊಂಡು ಆದಮೇಲೆ 8 ಗಂಟೆ ಬಿಟ್ಟು ದೋಸೆ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ಅಂತ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ದೋಸೆ ಹಿಟ್ಟನ್ನು ನೀರು ಮಾಡಬೇಡಿ. ನೀರು ನೀವು ಜಾಸ್ತಿ ಹಾಕಿದ್ರೆ ಇದು ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಬೋದು, ಇದೇ ಥರ ಇರಬೇಕು. ನೋಡಿ, ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಫ್ರೆಶ್ ತೆಂಗಿನ ತುರಿನ ತೊಗೊಂಡಿದ್ದೀನಿ, 4 ಹಸಿಮೆಣಸು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹುಳಿಸೆ ಹಣ್ಣು, ಹಾಗೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿಲಿ ರುಬ್ಬಿಟ್ಕೊಂಬಿಡೋಣ. ಈಗ 1 ಕುಕ್ಕರಲ್ಲಿ ನಾನು 4 ಆಲೂಗಡ್ಡೆನ ತೊಳೆದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಲೋಟದಷ್ಟು ನೀರು ಹಾಕಿ ಇದನ್ನು ಸುಮಾರು 3-4 ವಿಷಲ್ ಮಾಡ್ಕೊಳ್ಬೇಕು. ಈಗ 1/2 ಕಪ್ಪಷ್ಟು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಹಾಕಿ ಇದನ್ನು ಸ್ವಲ್ಪ ಬೇಯೋವರೆಗೂ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊತೀನಿ. ನೋಡಿ, ಈರುಳ್ಳಿ ಬೆಂದಿದೆ. ಈಗ 1.5-2 ನಿಮಿಷ ಆಗಿತ್ತು ನಾನು ಇದನ್ನು ಬೇಯೋದಕ್ಕೆ ಬಿಟ್ಟು. ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ನೀರನ್ನೆಲ್ಲ ತೆಗೆದು ಈರುಳ್ಳಿನ ಯೂಸ್ ಮಾಡಬೇಕು ನಾವು. 1 ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1/2 ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗೋವರೆಗೂ ಕಾಯಬೇಕು. ನಂತರ ಇದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ ಹಾಕಿ, 1 ಚಿಟಿಕೆ ಅರಿಶಿನ. ಹಾಗೆ ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋಂಥ ಇದನ್ನು ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ತೀನಿ, ಆಲೂಗಡ್ಡೆನ. ನೋಡಿ, ಈ ಥರ ಹಸಿಮೆಣಸನ್ನು ಹಾಕಿ ಫ್ರೈ ಮಾಡಿದ ನಂತರ ಆಲೂಗಡ್ಡೆನ ಹಾಕ್ಬಿಡಿ. ಈ ಥರ ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನಾನು ಈರುಳ್ಳಿನ ಬೇಯಿಸ್ಕೊಂಡಿದ್ನಲ್ಲ, ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ಅರಿಶಿನನ ಸ್ಕಿಪ್ ಮಾಡ್ತಾರೋರು, ನಾನು ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಈರುಳ್ಳಿನೂ ಕೂಡ ನಾವು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ. ಇದಕ್ಕೆ ಉಪ್ಪು ಮತ್ತು ಆಲೂಗಡ್ಡೆ ಈರುಳ್ಳಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಳ್ಳೆ ಮಿಕ್ಸ್ ಕೊಟ್ಟು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನೋಡಿ, ಪಲ್ಯ ರೆಡಿಯಾಗಿದೆ. ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನು ಪ್ಯಾನನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ. ಫಸ್ಟು ಬಿಸಿ ಮಾಡಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮೊದಲು ಆಯಿಲನ್ನು ಪೂರ್ತಿಯಾಗಿ ಈ ಥರ ಗ್ರೀಸ್ ಮಾಡಬೇಕು ನೀವು, ಇಲ್ಲಾಂದರೆ ಚೆನ್ನಾಗಿ ದೋಸೆ ಏಳೋದಿಲ್ಲ. ಅದಕ್ಕೆ ನೋಡಿ, ಬಿಸಿಯಾಗಿದೆ. ಈಗ ತೆಳ್ಳಗೆ ನೀವು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ದೋಸೆನ ಹಾಕ್ಕೊಂಡ್ಬಿಡಿ. ಈಗ ನಾನು ಬೆಣ್ಣೆ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಇಷ್ಟನೋ ಜಾಸ್ತಿ ಬೆಣ್ಣೆ ಹಾಕಿದಷ್ಟು ಇದು ಚೆನ್ನಾಗೇ ಇರುತ್ತೆ. ಆದರೆ ನಮ್ಮ ಹೆಲ್ತ್ ಬಗ್ಗೆ ಕೂಡ ಸ್ವಲ್ಪ ಕಾನ್ಷಿಯಸ್ ಇರಬೇಕು. ಅದರಿಂದ ನಾನು ಅಷ್ಟೊಂದು ಓವರಾಗಿ ಬೆಣ್ಣೆ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಹೋಟ್ಲಲ್ಲಿ ಮಾಡೋ ಥರ. ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ದೋಸೆ ಗರ್ಗರಿ ಆಗೋವರೆಗೂ, ನಿಮ್ಗೆ ಗೊತ್ತಾಗುತ್ತೆ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ದೋಸೆ ಕೆಂಪಗಾಗಿದೆ. ಮೊದಲು ಇದನ್ನು ಅಂಚನ್ನೆಲ್ಲ ಬಿಡಿಸ್ಕೊಂಬಿಡಿ.
ಈಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ತೆಕ್ಕೊಂಬಿಡ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ದೋಸೆ. ಈಗ ಇನ್ನೊಂದು ಚಿಕ್ಕ ವೇರಿಯೇಷನೊಂದಿಗೆ ಇನ್ನೊಂದು ದೋಸೆ ತೋರಿಸ್ಕೊಡ್ತೀನಿ ನಾನು. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ದೋಸೆನ ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳಿ. ನಾನಿಲ್ಲಿ ತವನ ಗ್ರೀಸ್ ಮಾಡೋದನ್ನು ಮತ್ತೆ ತೋರಿಸಿಲ್ಲ, ಆದರೆ ಪ್ರತಿ ಸರ್ತಿ ನೀವು ದೋಸೆ ಮಾಡೋದಕ್ಕಿಂತ ಮುಂಚೆ ಗ್ರೀಸ್ ಮಾಡ್ಕೊಳ್ಬೇಕು ಎಣ್ಣೆ ಹಾಕಿ. ಈಗ ಎಷ್ಟು ಇಷ್ಟನೋ ಅಷ್ಟೊಂದು ಬೆಣ್ಣೆನ ಹಾಕ್ಬಿಡಿ ಇದಕ್ಕೆ. ಇದನ್ನು ಒಂದು ಸರ್ತಿ ಈ ಥರ ಸ್ಪೂನಿಂದ ಸ್ಪ್ರೆಡ್ ಮಾಡಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಹುರುಗಡಲೆ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಇದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ನೀವು. ನೋಡಿ ಇದು ದೋಸೆ ಕ್ರಿಸ್ಪಿ ಆಗ್ತಾ ಬಂದಿದೆ. ಈಗ ಇದನ್ನು ಕೂಡ ನಾನು ತೆಕ್ಕೊಂಡ್ಬಿಡ್ತೀನಿ. ಹಾಗೆ ನಾವು ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.